ಆಮೇಲೆ ಮತ್ತೆ ಗ್ಯಾಪ್ ತೊಗೊಂಡು 2006 ಅಲ್ಲಿ ಎಮ್ ಎಫ್ ಎ ಮಾಡ್ಕೊಂಡಿದ್ದೀನಿ. ಸ್ಪೆಷಲೈಸೇಷನ್ ಬಂದು ಸ್ಕಲ್ಪ್ಚರು. ಅದಾದಮೇಲೆ ಕನೋರಿಯಾ ಆರ್ಟ್ ಸೆಂಟರ್ ಅಂತ ರೆಸಿಡೆನ್ಸಿಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಂದರೆ ಕಾಲೇಜ್ ಬಿಟ್ಟು ಒಂದು ಬೇರೆ ಸ್ಪೇಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಯಾವುದೇ ಟೀಚರ್ಸ್ ಆಗಲಿ ಯಾರೂ ನಮಗಿರೋದಿಲ್ಲ. ಸೊ ನಮ್ದು ನಾವು ಲ್ಯಾಂಗ್ವೇಜ್ ಡೆವಲಪ್ ಮಾಡ್ಕೋಬೇಕು. ಸೊ ಅದು ಇಟ್ ವಾಸ್ ಎ ನೈಸ್ ಪ್ಲೇಸ್ ಅನಿಸ್ತು. ಯಾವುದೇ ಒಂದು ಸ್ಟೂಡೆಂಟ್ಗೆ ಸ್ಟೂಡೆಂಟ್ ಎಜುಕೇಷನ್ ಆದಮೇಲೆ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದ್ರೆ ಆ ಟೈಮು ಮತ್ತು ಸ್ಪೇಸು ನಮ್ಮನ್ನು ನಾವು ಡಿಸ್ಕವರ್ ಮಾಡ್ಕೊಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಸ್ಕಲ್ಪ್ಚರ್ ನನಗೆ 3D ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆ. ಯಾಕಂದರೆ ಎಲ್ಲ ಕಡೆಯಿಂದನೂ ಒಂದು ಆಬ್ಜೆಕ್ಟ್ನ ನೋಡಿ ವರ್ಕ್ ಮಾಡ್ಬೋ ಒಂದು ಇದು ಚಾಲೆಂಜಿಂಗ್ ಆಗಿದೆ ಅನಿಸುತ್ತೆ. ಬಟ್ ಸ್ಕಲ್ಪ್ಚರ್ ಅಂದರೆ ತಕ್ಷಣ ನಮಗೆ ಸ್ಟೋನು ವುಡ್ ಅದನ್ನೇ ನಾವು ಒಂದು ಇದಾಗ ಅಂದ್ಕೊಬಾರ್ದು. ಯಾಕಂದರೆ ನಾನು ಆ ಟೈಮಲ್ಲಿ ಇದರಲ್ಲಿ ಇವನ್ನು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ನನಗೆ ಆ್ಯಡೆಡ್ ಆಯಿತು. 3 ಇಯರ್ಸ್ ಥಿಯೇಟ್ರಲ್ಲಿ ವರ್ಕ್ ಮಾಡಿರೋದ್ರಿಂದಾಗಿ ಅದು ಥಿಯೇಟ್ರಲ್ಲಿ ಹೇಗೆ ಮಲ್ಟಿ ಡೈಮೆನ್ಷನಲ್ಲಿ ಇದಿರುತ್ತೆ ಅದಕ್ಕೆಲ್ಲ. ಸೊ ಆ ಥರ ಒಂದು ಮ್ಯೂಸಿಕ್ ಆಗ್ಬೋದು, ಒಂದು ಡ್ಯಾನ್ಸ್ ಆಗ್ಬೋದು, ಒಂದು ಆ್ಯಕ್ಟಿಂಗ್ ಆಗ್ಬೋದು. ಸೊ ಬಾಡಿ ಬಿಕಮ್ಸ್ ಯುವರ್ ಸ್ಕಲ್ಪ್ಚರ್. ಸೊ ಅದು ಆ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ವರ್ಕಲ್ಲಿ ಆ್ಯಡೆಡ್ ಆದಮೇಲೆ ಸ್ಲೋಲಿ ನಾನು ಸೈಟ್ ಸ್ಪೆಸಿಫಿಕ್ ವರ್ಕ್ಸ್ ಅಂತ ವರ್ಕ್ ಮಾಡ್ತಾ ಇದ್ದೆ. ಯಾಕಂದರೆ ನನಗೆ ಒಂದು ಸೈಟಿಗೆ ಹೋಗ್ಬೇಕಾದ್ರೆ ಎಕ್ಸಾಂಪಲ್ ಇದು ಸೋಪ್ ಫ್ಯಾಕ್ಟ್ರಿ ಅಂದಿದ ತಕ್ಷಣನೇ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕಂದರೆ ನಾನು ನನ್ನ ನೇಬರ್ಹುಡ್ ಮತಿಕೆರೆ ನನ್ನ ಸ್ಪೇಸು. ಸೊ ನಾವು ಚಿಕ್ಕದ್ರಿಂದನೂ ಈ ಸ್ಪೇಸ್ನ ಈ ಥರ ನೋಡ್ತಾ ಇದ್ವಿ. ಅಂದರೆ HMT ಇರ್ಬೋದು, ಮೈಸೂರು ಲ್ಯಾಂಪ್ ಇರ್ಬೋದು, ಸೋಪ್ ಫ್ಯಾಕ್ಟ್ರಿ ಇರ್ಬೋದು. ಬಟ್ ಇದೆಲ್ಲ ಸ್ಲೋ ಆಗಿ ನಮ್ಮ ಇದರಿಂದ ವ್ಯಾನಿಷ್ ಆಗ್ತಾ ಇತ್ತು ಆ ಮೆಮೊರೀಸಿಂದ. ಬಟ್ ಈ ಸ್ಪೇಸ್ ಅಂದಿದ ತಕ್ಷಣ ಯಾಕೆ ಎಕ್ಸೈಟಿಂಗ್ ಆಯಿತು ಅಂದರೆ ನನಗೆ ಈ ಸ್ಪೇಸ್ ಬಂದು ಇದ್ರ ಬಗ್ಗೆ ಹಿಸ್ಟ್ರಿ ಓದ್ಬೇಕಾದ್ರೆ ಹೌ ಇಟ್ ವಾಸ್ ಸ್ಟಾರ್ಟೆಡ್ ಮತ್ತು ಎಷ್ಟು ಜನ ಎಂಪ್ಲಾಯ್ಮೆಂಟ್ ಇಲ್ಲಿ ಜನಕ್ಕೆ ಸಿಕ್ಕಿರೋದು. ಸೊ ಈ ಲೇಯರ್ಸ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಸೊ ಹಿಸ್ಟ್ರಿ ಪ್ಲಸ್ ವಾಟ್ ಈಸ್ ಹ್ಯಾಪನಿಂಗ್ ಅಟ್ ಪ್ರೆಸೆಂಟ್ ಆ್ಯಂಡ್ ವಾಟ್ ವಿಲ್ ಹ್ಯಾಪನ್ ಟುಮಾರೋ ಅನ್ನೋದು ಕನ್ಸರ್ನ್ ಇದೆ ನಮಗೆ. ಯಾಕಂದರೆ ಈಗ ಲ್ಯಾಂಪ್ ಮೈಸೂರು ಲ್ಯಾಂಪ್ ಈಗ ಶಟ್ ಡೌನ್ ಆಗಿದೆ. ಅಷ್ಟು ದೊಡ್ಡ ಯೂನಿಟ್ ಇಷ್ಟು ಜನಕ್ಕೆ ಸಪೋರ್ಟ್ ಆಗ್ತಾ ಇತ್ತು. ಶಟ್ ಡೌನ್ ಆಗಿ ಆಲ್ಮೋಸ್ಟ್ 30 acres ಆಫ್ ಲ್ಯಾಂಡ್ ಈಗ ಅದನ್ನ ಕನ್ವರ್ಟ್ ಮಾಡಿ ಲ್ಯಾಂಡ್ ಬಿಲ್ಡಿಂಗ್ಸ್ ಮಾಡ್ತೀವಿ ಅನ್ಬೇಕಾದ್ರೆ ಇಟ್ ಹರ್ಟ್ಸ್. ಯಾಕಂದರೆ ಅದನ್ನ ಸ್ಪೇಸ್ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಯು ಕ್ಯಾನ್ ಕನ್ವರ್ಟ್ ಇನ್ ಟು ಪಾರ್ಕ್, ಟ್ರೀಸ್ ಪ್ಲಾಂಟೇಷನ್ ಮಾಡ್ಬೋದು, ಅಥವಾ ಚಿಕ್ಕ ಚಿಕ್ಕ ಮ್ಯೂಸಿಯಮ್ಸ್ ಮಾಡ್ಬೋದು. ಯು ಕ್ಯಾನ್ ಟಾಕ್ ಅಬೌಟ್ ಬ್ಯಾಂಗ್ಳೂರ್ ಸಿಟಿ, ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡಿ ಟು ಸೆಲ್ ಅಥವಾ ಅದನ್ನ ಹೈ ಕಾಸ್ಟಿಂಗ್ ಇದಕ್ಕೆ ಹಾಕ್ತೀನಿ ಅಂತ ಹೇಳ ಮೆಸೇಜ್ನ ಕೇಳಿ ಬಂದಿತ್ತು. ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ಎಲ್ಲೇ ಲಂಗ್ ಸ್ಪೇಸ್ ಇಲ್ಲ ನಮಗೆ ಆಲ್ಮೋಸ್ಟ್. ಯಾಕಂದರೆ ಇಫ್ ಯು ಸಿ ದಿಸ್ ಕೈಂಡ್ ಆಫ್ ಇದು ಆಲ್ಮೋಸ್ಟ್ 27 acres ಅಂದರೆ ಸೋಪ್ ಫ್ಯಾಕ್ಟ್ರಿ ಬಿಲೀವೇ ಮಾಡೋಕ್ಕಾಗೋದಿಲ್ಲ ನಮಗೆ. ಇವನ್ ದೋ ವಿ ಹ್ಯಾವ್ ಸೀನ್ ದಿಸ್ ಪ್ಲೇಸ್, ಯಾಕಂದರೆ ಅಷ್ಟು ಅಪಾರ್ಟ್ಮೆಂಟ್ಸು ಅದೆಲ್ಲ ಬಿಲ್ಡಿಂಗ್ ಹೈಟೆಕ್ ಸರೌಂಡ್ ಆಗಿದೆ ಏರಿಯಾಗೆ. ಸೊ ಐ ವಿಶ್ ಅಟ್ಲೀಸ್ಟ್ ಈ ಥರ ಸ್ಪೇಸ್ನ ಯಾವುದೇ ಕಾರಣಕ್ಕೂ ಶುಡ್ ನಾಟ್ ಗೆಟ್ ಇಟ್ ಟು ಕಮರ್ಷಿಯಲೈಸ್.